ಹೀಗಾಗಿ ನಮ್ಮಲ್ಲಿ ವಚನ ಸಾಹಿತ್ಯಗಾರರು ಹಲವಾರು ಜನ ಇದ್ದಾರೆ. ಅದರಲ್ಲಿ ಪ್ರಾಮಿನೆಂಟ್ ಆಗಿ ಮುಖ್ಯಸ್ಥರು ಅಂದ್ರೆ ನಮ್ಮ ಬಸವಣ್ಣನವರು. ಅದಂ ಕ್ಲಾಸ್ ಅಲ್ಲಿ ಇದೆಯಾ ಇವಾಗ? ನೀವು ಕ್ಲಾಸ್ ಅಲ್ಲಿ ಫೋಕಸ್ ಮಾಡ್ಬೇಕು ತಾನೇ. ನಂಗೆ ಎಲ್ಲರೂ ಹ್ಯಾಪಿ ಬದುಕಾಗಿಲ್ಲ, ಲೈಫ್ ಎಲ್ಲರೂ ಎಷ್ಟು ಹ್ಯಾಪಿ ಆಗಿದ್ದಾರೆ. ಯಾಕೆ ಯಾಕೆ ಹಾಯ್ ಅದಾ,
ನೈಸ್ ಟು ಮೀಟ್ ಯು ಡಾಕ್ಟರ್ ಪ್ರದೀಪ್. ಇವಾಗ ಏನ್ ಓದ್ತಿದ್ದೀರಾ ನೀವು? ಡಿಗ್ರಿ ಸರ್. ಕಾಲೇಜ್ ಎಲ್ಲ ಹೇಗ್ ನಡೀತಿದೆ? ನನಗೆಲ್ಲ ಗೊತ್ತಿಲ್ಲ ಏನ್ ನಡೀತಿದೆ, ಏನಾಗ್ತಿದೆ ಅದನ್ನೆಲ್ಲ ಗೊತ್ತಿದೆ. ಯಾರಿಗೂ ಭಯಪಡ ವಿಷಯಗಳಿಗೆ ನೀನ್ ಏನ್ ಮಾಡ್ತಿದ್ಯೋ ಅದು ನನ್ಗೆ ಗೊತ್ತಿದೆ. ನಾನ್ ಚೆನ್ನಾಗಿದ್ದೀನಿ ಸರ್. ನಾ ಏನಾಗ್ತೀನಿ ಸರ್? ಇವರೆಲ್ಲ ಏನ್ ಗುರು? ನನಗೆ ಆಗ್ತಿದೆ ಅಂತ ವರ್ಷ ಪೂರ್ತಿ ಓದ್ಬೇಕಂತೆ ನಾನು, ಮತ್ತೆ ಕೊನೆಗೆ ಎಕ್ಸಾಮ್ ಬರೆದು ನಮ್ಮ ಜೀವನ ಡಿಸೈಡ್ ಮಾಡ್ಬೇಕಂತೆ. ವಾಟ್ ಎ ಲಾಜಿಕ್ ನಾ? ವಾಟ್ ಎ ಲಾಜಿಕ್ ಸರ್. ತಂದೆ ತಾಯಿ ನಮ್ಮ ಮಕ್ಕಳು ಸಮಾಜದಲ್ಲಿ ಓದ್ಬಿಟ್ಟು ದೊಡ್ಡ ವೃತ್ತಿ ಆಗ್ಬೇಕನ್ನೋ ಸ್ವಾರ್ಥದಲ್ಲಿ ತಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇಳ್ತಾರೆ. ಅವರು ನಮ್ಮ ಹುಡುಗ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಸರ್ ನಮ್ಮ ಫ್ಯೂಚರ್ ಏನಾಗ್ಬೇಕಂತ. ಅವ್ರು ತಮ್ಮ ಆಸೆಗಳನ್ನ ಮಕ್ಕಳ ಮೇಲೆ ಹೇಳ್ತಾರೆ, ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ತಮ್ಮ ಮಕ್ಕಳು ತಮ್ಮ ತಂದೆ ತಾಯಿ ಸಮಾಜ ಸಂದರ್ಭಕ್ಕೋಸ್ಕರ ತಮ್ಮ ಕನಸುಗಳನ್ನ ಇಲ್ಲ ಆಸೆಗಳನ್ನ ಬಿಟ್ಟು ಮರೆತು ಇನ್ನೊಬ್ಬರಿಗೋಸ್ಕರ ಬದುಕ್ತಿದ್ದಾರೆ ಅಂತ. ಯಾರನ್ನ ಸ್ವಾರ್ಥಿ ಅನ್ಬೇಕು, ಯಾರನ್ನ ನಿಸ್ವಾರ್ಥಿ ಅನ್ಬೇಕು ತಿಳಿತಾನೆ ಇಲ್ಲ ಸರ್ ನಮ್ಮಂತೂ. ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು ಸರ್, ಜನರದ್ದು ಪೊಕ್ಸಟ್ಟೆ ಫಿಲ್ಟರ್ ಹಾಕೊಂಡು ಫೋಸ್ ಕೊಡ್ತಾರೆ ವೆರೈಟಿ ವೆರೈಟಿ ಆಗಿ. ಅವ್ರ ಕರ್ಮ ನಮ್ಮಿಂದ ನೋಡಕ್ ಆಗ್ತಿಲ್ಲ ಸರ್. ಅವ್ರು ಹೇಳ್ತಾರೆ ಒಂದಷ್ಟೇ ಮನಸ್ಸು ಬರೆದೋದ್ರು ನಾವು ನಗ್ತಾನೆ ಇರ್ಬೇಕಂತೆ. ಯಾಕೆ ಸರ್ ಎಲ್ರು ಒಳ್ಳೆಯವ್ರ ತರ ಡ್ರಾಮಾ ಮಾಡ್ತಾರೆ? ನಾನು ಬೆಳೆಯಲ್ಲ ಸುಲ್ಲ ಸರ್, ನನ್ನ ಲೈಫ್ ಸೋಲೆ ನೋಡಲ್ಲ. ನಾನು ಹುಟ್ಟಿರೋದು ಆಸೆ, ಬದುಕೋದು ಆಸೆ, ನನ್ ಕನಸುಗಳು ಇವತ್ತು ನನಸಾಗಲ್ಲ ಸರ್. ಯಾರು ಸಮಾಜದ ಯಾರು ಬಿಡಲ್ಲ ಹುಟ್ಟಿದಾಗಿಂದ ಹತ್ತು ಹತ್ತು ನನ್ನ ಕಣ್ಣಿನ ಹೋಗಿದೆ ಸರ್ ನನ್ನ ಜೀವನ ತರ. ಕೆಲವೊಂದ್ಸಲ ಟೆನ್ಷನ್ ಆಗಿ ಸಿಗರೆಟ್ ಹೊಡಿಬೇಕು ಅಂತ ಅನ್ಸುತ್ತೆ, ಆದ್ರೆ ದೇಹ ಆಗುತ್ತೆ ಸರ್. ಯಾಕಂದ್ರೆ ಅದೇ ಚಟ ಆದ್ರೆ ಹೊಟ್ಟೆಗೆ ಕಾಸಲ್ಲ ಸರ್, ನಮ್ಮ ಹತ್ರ ಸಿಗರೆಟ್ ಇಲ್ಲಿಂದ ಕಾಸ್ತಾರಣ. ಲೈಫ್ ಡಿಗ್ರಿ ಮುಗಿಸ್ಕೊಂಡು ಯಾವ್ದೋ ಒಂದು ಜಾಬ್ ಮಾಡ್ಕೊಂಡು ನಮ್ಮವ್ರು ನಾನು ನಮ್ಮ ಫ್ಯಾಮಿಲಿ ಅವರು ನಾನು ನಮ್ಮ ಸಂದ ಸಂಬಂಧಿಯ ನಾನು ಮೆಚ್ಚಿಸ್ಬೇಕಂತ ರಾತ್ರಿ ಕತ್ತೆ ಬೀಳ್ತಾರೆ ಸರ್ ಎಲ್ಲರು. ಆ ಲೈಫ್ ಅಲ್ಲಿ ತಮಗೆ ಏನ್ ಇಷ್ಟ, ತಮ್ಮ ಜೀವನ ಏನು ಮರೆತು ಹೋಗ್ಬಿಟ್ಟಿರ್ತಾರೆ ಸರ್. ನಾನು ಯಾರು ಅರ್ಥ ಮಾಡ್ಕೊಳ್ಳಲ್ಲ ನಮ್ದೇ ಈ ಸಮಾಜ ನಮ್ಮ ಈ ಸಂದರ್ಭ ನಮ್ಮ ಅನ್ನೋರು ಯಾರು ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಯಾಕೆ ನಿಮ್ಮ ಹತ್ರ ಬರ್ತೀವಿ ಸರ್? ನನ್ನ ಲೈಫ್ ಹಿಂಗಾಗ್ತಿತ್ತು, ನಾನೇ ಇರಕ್ಕಾಗ್ತಿಲ್ಲ ಸರ್. ನಾನು ಹಣ ಇಟ್ಟು ಬಿಡ್ತೀನಿ ಮತ್ತೆ ಆ ಜನರು ಮಾಡೋ ಫೇಕ್ಸ್ ಮೇಲೆ ನನ್ನದು ನೋಡಕ್ ಆಗ್ತಿಲ್ಲ. ಎಲ್ರು ಮಿಸ್ಬೇಕಂದ್ರೆ ಯಾಕೆ ಮಾಡ್ತಾರೋ ನನ್ನದು ಗೊತ್ತಿಲ್ಲ ಸರ್. ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ನಿಮ್ ತಂದೆ ತಾಯಿನೂ ಅರ್ಥ ಮಾಡ್ಕೊಳ್ತಾರೆ. ನಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನೋದು 10%, 90% ನಾವ್ ಹೇಗ್ ರಿಯಾಕ್ಟ್ ಮಾಡ್ತೀವೋ ಅದೇ ನಮ್ ಲೈಫ್ ನ ಡಿಸೈಡ್. ನೀನ್ ಏನ್ ಟೆನ್ಷನ್ ತಗೋಬೇಡ, ಜಸ್ಟ್ ಬಿಲೀವ್ ಇನ್ ಯೋರ್ಸೆಲ್ಫ್, ಎವ್ರಿಥಿಂಗ್ ವಿಲ್ ಬಿ ಆಲ್ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್.